ಇಂದು ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆಯ ವತಿಯಿಂದ ವಿಶ್ವ ಮಧುಮೇಹ ದಿನದ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್, ಆರೋಗ್ಯ ರಕ್ಷಾ ಸಮಿತಿಯ ಕೆಟಿ ನಂಜುಂಡಪ್ಪ, ಅಂಬರೀಷ್, ಸುಲೇಮಾನ್ ಖಾನ್, ದೀಪಾ ಬೆಳಗೂದರ ಮೂಲಕ ಉದ್ಘಾಟಿಸಿದರು. ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿರವರು, ಮಧುಮೇಹ ಕಾಯಿಲೆ ಸರಳ ಎಂಬಂತೆ ಕಂಡರೂ ಅತ್ಯಂತ ಅಪಾಯಕಾರಿಯಾಗಿದೆ. ಈ ವ್ಯಾಧಿ ನಮಗೆ ಸೋಂಕಿದೆ ಎಂದ ಕೂಡಲೇ ಅದರ ಬಗ್ಗೆ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡರೆ ಆರೋಗ್ಯದಲ್ಲಿ ಸಮತೋಲನ ಕಾಪಾಡಿಕೊಳ್ಳಬಹುದು. ಜೊತೆಗೆ ಮಧುಮೇಹದ ಬಗ್ಗೆ ಅರಿವು ಪಡೆದುಕೊಂಡು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಿಳಿಸಿದರು. ಅಂದ್ರೆ ಈಗ 100 ಜನ ಇಲ್ಲಿ ಸೇರಿದಾರಂದ್ರೆ ಕನಿಷ್ಠ 10 ಜನಕ್ಕೆ ಡಯಾಬಿಟಿಸ್ ಇಂದ ನರಳ್ತಾ ಇದ್ದಾರೆ. ಆಲ್ರೆಡಿ ಡಯಾಬಿಟಿಸ್ ಇದೆ ಅನ್ನೋದು 40 ಜನಕ್ಕಿದೆ. 100 ಜನರಲ್ಲಿ 40 ಜನಕ್ಕೆ ಆಲ್ರೆಡಿ ಡಯಾಬಿಟಿಸ್ ಇದೆ. ನರಳ್ತಾ ಇರ್ತಕ್ಕಂಥವ್ರು ಅಂದ್ರೆ ಅದರಿಂದ ಆಚೆ ಬರ್ದಲೆ ಕೆಲಸ ಮಾಡಕ್ ಆಗ್ದಲೇನೆ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಮಿನಿಮಮ್ ಅಂದ್ರೆ 10% ಇದ್ದೇ ಇರ್ತಾರೆ. 10 ಜನಕ್ಕೆ ಈ ಒಂದು ಏನೋ ಒಂಥರ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಗ್ಯಾಂಗ್ರೀನ್ ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು, ಕಣ್ಣು ಕಾಣದೇ ಇರ್ತಕ್ಕಂಥದ್ದು ಇರ್ಬೋದು. ಡಯಾಬಿಟೀಸು ನಮ್ಮ ದೇಹದಲ್ಲಿ ಅಫೆಕ್ಟ್ ಆಗದೇ ಇರ್ತಕ್ಕಂಥ ಆರ್ಗನ್ನೇ ಇಲ್ಲ. ಕೂದಲಿನಿಂದ ಹಿಡಿದು ಉಗುರಿನ ತನಕ ಎಲ್ಲವನ್ನ ಅಫೆಕ್ಟ್ ಮಾಡುತ್ತೆ. ಬಳಿಕ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಮಾತನಾಡಿ, ಇಂದು ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಜನರನ್ನು ಬಾಧಿಸುತ್ತಿರುವ ಕಾಯಿಲೆಗಳಲ್ಲಿ ಮಧುಮೇಹ ಸಹ ಒಂದಾಗಿದೆ. ಈ ಕಾರಣದಿಂದಲೇ ಈ ವ್ಯಾಧಿಯ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿಶ್ವದಾದ್ಯಂತ ಪ್ರತಿ ವರ್ಷ ನವೆಂಬರ್ 14ರಂದು ವಿಶ್ವ ಮಧುಮೇಹ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಈ ಕಾಯಿಲೆಗೆ ತುತ್ತಾಗದಂತೆ ಎಚ್ಚರಿಕೆ ವಹಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಬೇಕು ಎಂದು ತಿಳಿಸಿದರು. ಕನಿಷ್ಠ 3 ತಿಂಗಳು ಡಯಾಬಿಟಿಸ್ ತೋರಿಸುತ್ತೆ, ಅದು 6.5 6.5 ಮತ್ತು ಅದಕ್ಕಿಂತ ಹೆಚ್ಚಿದ್ರೆ ಡಯಾಬಿಟಿಸ್ ಅಂತ. ಒಂದು 126 ಮತ್ತು 200 ಟೆಸ್ಟ್ ಬಂತು ಅಂದರೆ ಡಯಾಬಿಟಿಕ್ ಇದೆ ಅಂತ. ಮತ್ತು ಪ್ರೀ ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಹಿಂದೆ ಅದಕ್ಕೆ ರಿಸ್ಕ್ ಗ್ರೂಪ್ ಅಂತ. ಅದಕ್ಕೆ ಎಷ್ಟಿರಬೇಕು ಶುಗರ್ ಖಾಲಿ ಹೊಟ್ಟೆಲಿ 100ರಿಂದ 126 ಇತ್ತು ಅಂದರೆ ಅವ್ರು ಪ್ರೀ ಡಯಾಬಿಟಿಸ್, ಅಂದರೆ ಮುಂದೆ ಡಯಾಬಿಟಿಸ್ ಬರೋಂಥ ಚಾನ್ಸಸ್ ಇರುತ್ತೆ. 126 ಅಂದರೆ ಕನ್ಫರ್ಮ್ ಡಯಾಬಿಟಿಕ್ ಅಂತ. 100ರಿಂದ 126 ಇತ್ತು ಅಂದರೆ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇದ್ದಾರೆ, ಮುಂದೆ ಬರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಮುಂಜಾಗ್ರತಾ ಕ್ರಮ ಈಗಿಂದನೇ ತಗೊಂಡ್ರೆ ಅದನ್ನು ತಡೆಗಟ್ಬೋದು ಅಂತ ಒಂದು ಮಾನದಂಡ ಇಟ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಆರೋಗ್ಯ ಇಲಾಖೆಯ ನರಸಿಂಹಯ್ಯ, ನಾಗರಾಜ್, ಆರೋಗ್ಯ ರಕ್ಷಾ ಸಮಿತಿಯ ಸುಲೇಮಾನ್ ಖಾನ್, ನಂಜುಂಡಪ್ಪ, ಅಂಬರೀಷ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.